ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಿಡ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡೋದಲ್ಲಿ ಹೇಳ್ಬೇಕ್ರೆ, ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಾತು ಏನಂತ ಇವತ್ತು ನೋಡೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಮಾತು ಒಂದು ಮಾತು ಹೇಳ್ತೀನಿ, ಅದು ಏನಂತ ಇವತ್ತು ನೋಡೋದಲ್ಲಿ ನೋಡೋಣ. ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿರ್ಬೋದು, ಈಗ ಪೆಟ್ರೋಲ್ ಗೌಂಡ್ಸ್ ಮೊಬೈಲ್ ಇಂಡಿಯಾ ಅಂತ ಬರುತ್ತಿದೆ, ಅದನ್ನು ಕೂಡ ನೋಡಿ. ನೀವು ಪ್ರೀ ರಿಜಿಸ್ಟರ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ನೋಡಿಲ್ಲ ಅಂದರೂ ಕೂಡ ಮೇಲೆ ಐ ಕಾರ್ಡ್ ಹಾಕ್ತೀನಿ, ನೋಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ, ಮತ್ತು ಅದ್ರ ಜೊತೆ ನಿಮಗೊಂದು ಹೇಳೋದು ಮರ್ತೆ ಏನಪ್ಪ ಅಂದರೆ, ಹೇಳ್ಬೇಕಾರೆ ನಂದು ಹೊಸ ರೂಮ್ ಹೇಳ್ಬೇಕಾರೆ ನೋಡಿ ಇದೇ ಥರ ಇದೆ, ಮತ್ತು ಕಲರ್ ಒಂದು ಸ್ವಲ್ಪ ಹತ್ತದ ಇನ್ನು ಸ್ವಲ್ಪ ಇನ್ನು ಡಿಮ್ಗಾಗಿ ಕಾಣ್ತಿದೆ, ನನಗೂ ಕೂಡ ಕಾಣ್ತಿದೆ ಸ್ವಲ್ಪ. ನನಗೆ ನನ್ನ ರೂಮ್ ಇಷ್ಟೇ ಇರೋದು, ಮಾಡ್ಕೋಕ್ಕೆ ಆಗಲಿಲ್ಲ, ಇಷ್ಟೇ ಇರೋದು. ಈಗ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನ್, ಅದಕ್ಕೋಸ್ಕರ ಇಷ್ಟೇ ರೂಮಲ್ಲಿ ಮಾಡ್ತೀನಿ, ಹೊರಗೋಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸವಾಗಿ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಹೇಳ್ಬೇಕಾದ್ರೆ ಯಾರು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಯಾರು ಇದ್ದಾರಲ್ಲ, ನಿಮಗೆ ನಿಮ್ಮ ಯೂಟ್ಯೂಬ್ಸ್ ವೀಡಿಯೋಗೆ ವ್ಯೂಸೇ ಬರಲ್ಲ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಏನಪ್ಪ ಒಂದು ಮಾತು ಅಂತ ಹೇಳ್ಬೋದು, ಮೊದಲನೇ ಮಾತು ಹೇಳ್ಬೇಕಾದ್ರೆ ನಿಮಗೆ ವ್ಯೂಸ್ ಬರಲ್ಲ ಅಂತ ಯಾವುದೇ ಕಾರಣಕ್ಕೆ ಬೇಜಾರಾಗಿ ಕುಂಡಿರಬಾರ್ದು. ಮೊದಲನೇ ಮಾತು ಹೇಳ್ಬೇಕಾದ್ರೆ ನಿಮಗೆ ವ್ಯೂಸ್ ಬರಲ್ಲ ಅಂತ ಯಾವುದೇ ಕಾರಣಕ್ಕೆ ಬೇಜಾರಾಗಿ ಕುಂಡಿರಬಾರ್ದು. ಹೇಳ್ಬೇಕಾರೆ ಯಾಕಪ್ಪ ಅಂದರೆ, ಹೇಳ್ಬೇಕಾದ್ರೆ ನೀವು ವ್ಯೂಸೇ ಬರ್ತಾ ಇಲ್ಲಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ಕಡಿಮೆ ಆಗುತ್ತೆ. ಯಾಕೆಂದರೆ ನನಗೂ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ನನಗೂ ವ್ಯೂಸ್ ಬರಲ್ಲ, ಆದರೆ ನಾವು ವೀಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಹೇಳ್ಬೇಕಾರೆ ವೀಡಿಯೋ ಮಾಡ್ತಾನೆ ಇರ್ತೀನಿ, ದಿನಕ್ಕೆ ಒಂದು ಎರಡು ದಿನಕ್ಕೆ ಒಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬೇಕಾದ್ರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ ನೀವು. ಹೇಳ್ಬೇಕಾರೆ ಮೊದಲನೇ ನಿಮಗೆ ವ್ಯೂಸ್ ಬರಲ್ಲ ಅಂತ ಯಾವುದೇ ಕಾರಣ ಟೆನ್ಷನ್ ಪಡಬೇಡಿ. ಹೇಳ್ಬೇಕಾದ್ರೆ ನೀವು ಮೊದಲನೇ ನೀವು ಯೂಟ್ಯೂಬರ್ಸ್ ಆಗಬೇಕಾದ್ರೆ ಮೇನ್ ಪಾಯಿಂಟ್ ಹೇಳ್ಬೇಕಾರೆ ಆಗಬೇಕಾದ್ರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನೋ ಅನ್ಬೋದು, ನೀವು ಆಗಬೇಕಂದ್ರೆ ಯೂಟ್ಯೂಬರ್ಸ್ ಹೇಳ್ಬೇಕಾರೆ ಯಾವುದೇ ಕಾರಣಕ್ಕೂ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಬೇಜಾರಾಗಬೇಡಿ. ನೀವು ಹೇಳ್ಬೇಕಾದ್ರೆ ನಿಮ್ಮ ವೀಡಿಯೋಗೆ ಒಬ್ಬರೇ ವ್ಯೂಸ್ ನೋಡಿದರೂ ಖುಷಿ ಪಡಬೇಕು, 1000 ಜನ 100 ಜನ ನೋಡಿದಾರೆ ಅಂತ ಖುಷಿ ಪಡಿ. ಒಬ್ಬರೇ ನೋಡಿರೋ ನಿಮ್ಮ ವೀಡಿಯೋ ಅಷ್ಟು ಖುಷಿ ಪಡುವ ವೀಡಿಯೋ ಮಾಡಬೇಕು. ಹೇಳ್ಬೇಕಾದ್ರೆ ನಾನು ಕೂಡ ನಾ ಯೂಟ್ಯೂಬ್ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಸ್ಟಾರ್ಟಿಂಗ್ ಎರಡು ಮೂರು ವ್ಯೂಸ್ ಬರ್ತಿದ್ವು. ಹೇಳ್ಬೇಕಾದ್ರೆ ನನಗೆ ಎಕ್ಸಾಂಪಲ್ ಇನ್ನೊಬ್ಬರು ಬೇಡ, ನನಗೆ 2-3 ವ್ಯೂಸ್ ಬರ್ತಿದ್ವು. ನಾವು ಏನು ಮಾಡ್ತೀವಿ, ವ್ಯೂಸೇ ಬರಲ್ಲ ಅಂತ ಬೇಜಾರಾಗಿ ನಿಮಗೆ ಕುಂಡಿರ್ಬೋದು. ಇಲ್ಲ, ನಾನು ದಿನಾಲು ವೀಡಿಯೋ ಅಪ್ಲೋಡ್ ಮಾಡ್ಕತ್ತೆ, ನಂದು ಕೂಡ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದೆ, ನೀನು ವಾಸ್ಟ್ ಟೈಮ್ ಇಷ್ಟೇ ಕಂಪ್ಲೀಟ್ ಮಾಡೋದು, ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೇನೆ. ನೀವು ನಿಮ್ಮದೇ ಸಪೋರ್ಟ್ ಇದ್ದರೆ ಕಂಪ್ಲೀಟ್ ಮಾಡ್ತೀನಿ, ನಿಮ್ಮ ಸಪೋರ್ಟ್ ನನಗಿದೆ ಅಂತ ನನಗೆ ಅನಿಸಿದೆ. ಹೇಳ್ಬೇಕಾರೆ ನೀವು ದಿನಾಲು ವ್ಯೂಸ್ ಬರಲ್ಲಂಥ ಯಾವುದೇ ಕಾರಣಕ್ಕೂ ಕೈ ಕತ್ತು ಹಿಂಗೆ ಕೈ ಕಟ್ಟು ಸುಮ್ಮನೆ ಕುಂಡ್ರಕ್ಕೆ ಹೋಗಬೇಡಿ. ಹೇಳ್ಬೇಕಾರೆ ನೀವು ದಿನಾಲು ವೀಡಿಯೋ ಅಪ್ಲೋಡ್ ಮಾಡಿ, ದಿನಾಲು 3 ವೀಡಿಯೋ ಅಪ್ಲೋಡ್ ಮಾಡಿರಿ. 3 ವೀಡಿಯೋಗೆ ವ್ಯೂಸ್ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ದಿನಾಲು ವೀಡಿಯೋ ಅಪ್ಲೋಡ್ ಮಾಡಬೇಕು, ನೀವು ದಿನಾಲು ವೀಡಿಯೋ ಅಪ್ಲೋಡ್ ಮಾಡಬೇಕು ಮೇನ್ ಪಾಯಿಂಟ್. ಹೇಳ್ಬೇಕಾದ್ರೆ ದಿನಾಲು ಅಪ್ಲೋಡ್ ಮಾಡಬೇಕು, ಒಂದೇ ವ್ಯೂಸ್ ಬಂದರೂ ಕೂಡ ನೀವು ಖುಷಿ ಪಡಬೇಕು. ಅದರಲ್ಲಿ ದಿನಾಲು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಯೂಟ್ಯೂಬಲ್ಲಿ ನೀವು ಒಂದು ಸ್ಟೆಪ್ಗೆ ಹೋಗ್ಬೋದು, ನೀವು ಯೂಟ್ಯೂಬರ್ಸ್ ಅನ್ಬೋದು. ಹೇಳ್ಬೇಕಾರೆ ನೀವು ಯೂಟ್ಯೂಬರ್ಸ್ ಆಗಬೇಕಾದ್ರೆ ದಿನಾಲು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾವುದೇ ಕಷ್ಟ ಇದ್ದರೂ ದಿನಾಲು ವೀಡಿಯೋ ಅಪ್ಲೋಡ್ ಮಾಡೋದು ಮಾತ್ರ, ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಹೇಳ್ಬೇಕಾರೆ ನನ್ನ ಯೂಟ್ಯೂಬರ್ಸ್ ಅಂತ ನಾನು ಫಾಲೋರ್ಸ್ ಅಂತಾನಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ದಿನಾಲು ವೀಡಿಯೋ ಅಪ್ಲೋಡ್ ಮಾಡಿ. ಹೇಳ್ಬೇಕಾರೆ ನಾನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ಸ್ವಲ್ಪ ಸಮಸ್ಯೆ ಇರೋದಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ದಿನಾಲು ಆಗುತ್ತಿಲ್ಲ, 2 ದಿನಕ್ಕೊಮ್ಮೆ 1 ದಿನಕ್ಕೊಮ್ಮೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ನೀವು ಕೂಡ ದಿನಾಲು ಅಪ್ಲೋಡ್ ಮಾಡಿದರೆ ನೀವು ವ್ಯೂಸ್ ಹಾಕಿ. ಹೇಳ್ಬೇಕಾರೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು, ಲಕ್ಕಿ ಲಕ್ಕಿ ಶೇಷ್ ಯೂಟ್ಯೂಬ್ ಅನ್ನೋರು ಇದ್ದಾರೆ, ಅವ್ರ ಚಾನಲಿಗೆ 1 ಮಿಲಿಯನ್ ಸಬ್ಸ್ಕ್ರೈಬ್, ದಿನಾಲು 1K ವ್ಯೂಸ್ ಅದು ಇರುತ್ತೆ ಅಪ್ಲೋಡ್ ಮಾಡಿದಾಗ. ಅವರು ಅಲ್ಲಿ ತನಕ ಹೋಗ್ಬೇಕಾರೆ ಆ ಸ್ಟೆಪ್ಪಿಗೆ ಹೋಗ್ಬೇಕಾದ್ರೆ ಅವರು ಸ್ಟಾರ್ಟಿಂಗ್ ಅವರಿಗೆ ವ್ಯೂಸ್ ಎಷ್ಟು ಬಂದಿರ್ತವೆ, 2-3 ಇದೇ ಥರ ಬಂದಿರ್ತವೆ. ಈಗ ಆದಂಥ ಹೇಳ್ಬೇಕಾರೆ ಈಗ ನಮಗೆ ಆಗ್ತಿದ್ದಲ್ಲ, ಇದೇ ಸ್ಟೆಪ್ಪು ಅವ್ರಿಗೆ ಕೂಡ ಬಂದಿರುತ್ತೆ, ಅದನ್ನು ಕೂಡ ಅವರು ಇದನ್ನು ದಾಟಿ ಹೋಗಿದ್ದಾರೆ, ಹಂಗೆ ಹೋಗಿಲ್ಲ, ಅವ್ರಿಗೆ ಕೂಡ ಬಂದಿರುತ್ತೆ. ನೀವು ನಿಮಗೂ ಈಗ ಹೇಳ್ಬೇಕಾದ್ರೆ ನನಗೂ ಕೂಡ ಬಂದಿದೆ, ಇದೇ ಸ್ಟೆಪ್ಪು ನನಗೂ ಕೂಡ ಇದೆ. ನಾನು ವೀಡಿಯೋಗೂ ವ್ಯೂಸ್ ಬರಲ್ಲ ಕೂಡ, ನಾನು ಬೇಜಾರಾಗಿಕೊಂಡ್ರಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ದಿನಾಲು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹೇಳ್ಬೇಕಾದ್ರೆ ನೀವು ದಿನಾಲು ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯಾವುದೇ ಏನೂ ಇರೋದಿಲ್ಲ. ದಿನಾಲು ವೀಡಿಯೋ ಅಪ್ಲೋಡ್ ಮಾಡಿ ಹೇಳ್ತೇನೆ ನಿಮಗೆ, ದಿನಾಲು ವೀಡಿಯೋ ಅಪ್ಲೋಡ್ ಮಾಡೋದು, ದಿನಾಲು 3 ವೀಡಿಯೋ ಅಪ್ಲೋಡ್ ಮಾಡಿ, 3 ವೀಡಿಯೋದೇ ದಿನಾಲು ಅಪ್ಲೋಡ್ ಮಾಡ್ಕೊತಾರಲ್ಲ, 1 ವೀಡಿಯೋ ವೈರಲ್ ಆಗ್ತಾ ಇಲ್ಲ ನೋಡೋಣ, ಯಾಕೆ ಆಗಲ್ಲ ವೈರಲ್ ಯಾಕೆ ಆಗೋಲ್ಲ ಅದು ನೋಡೋಣ. 1ನೇ ವೀಡಿಯೋ ವೈರಲ್ ಆಗಲ್ಲ, ಓಕೆ, 2ನೇ ವೀಡಿಯೋ ವೈರಲ್ ಆಗಿದೆ, 3 ದಿನದಲ್ಲಿ 3 ವೀಡಿಯೋ ಅಪ್ಲೋಡ್ ಮಾಡ್ಕತ್ತಾರೆ, ನೋಡೋ ಜನರಿಗೆ ಏನಾಗುತ್ತೆ, ನೀವು ದಿನಾಲು 3 ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಅಂತದ್ದು ಏನು ಮಾಡ್ತಾನೆ ಅಂತ ಅವರು ಕ್ಲಿಕ್ ಮಾಡಿ ನೋಡ್ತಾರೆ. ನೋಡಲೇಬೇಕು, ಒಮ್ಮೆ ನಿಮ್ಮ ಫಾಲೋವರ್ಸ್ಗೆ ನಿಮ್ಮ ವೀಡಿಯೋ ಇಷ್ಟ ಆದರೆ, ನಿಮ್ಮ ಮಾಡೋ ಕಂಟೆಂಟ್ಸ್ ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಿಸ್ ಮಾಡ್ಕೋದಿಲ್ಲ ಅವರು.
ಹೆಂಗೋ ಬಂದು ನೋಡ್ತಾರೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ದಿನಾಲೂ ವೀಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಮತ್ತು ಮೇನ್ ಪಾಯಿಂಟ್, ನೀವು ಯೂಟ್ಯೂಬರ್ಸ್ ಆಗೋಣ ಅಂದರೆ ನೀವು ಛಲ ತಟ್ಟಿ ಬರ್ಬೇಕು, ಹೇಳ್ಬೇಕಾದ್ರೆ ಛಲ ಕಟ್ಟಬೇಕು. ನೀವು ಏನಂತಾರ ಒಂಥರ ನೀವು ಮನಸ್ಸಲ್ಲಿ ಗುರಿ ಇಟ್ಕೋಬೇಕು, ಏನಂದರೆ ನಾನು ಯೂಟ್ಯೂಬರ್ಸ್ ಆಗಬೇಕು ಅಂದು ಬಂದಿದ್ದೀರಾ ನೀವು. ಕೆಲವೊಷ್ಟೀಗ ಮತ್ತೆ ಹೊಸ ಯೂಟ್ಯೂಬರ್ಸ್ ಬರ್ತಾಯಿದ್ದೀನಿ. ನೀವು ಮೊದಲನೇ ಬರ್ಬೇಕಾದ್ರೆ ಯೂಟ್ಯೂಬಲ್ಲಿ ನೀವು ಬರಬೇಕಾದ್ರೆ ಮೊದಲನೇಗಾಗಿ ನೀವು ಯೂಟ್ಯೂಬ್ ಮೇಂಟೈನ್ ಮಾಡ್ತೀನಂತ ನಿಮಗೆ ಅಷ್ಟು ಡಿಪೆಂಡೆಂಟ್ ಇದ್ದಿರ್ಬೇಕು, ನಿಮಗೆ ಅಷ್ಟೇ ಟ್ಯಾಲೆಂಟ್ ಇರಬೇಕು. ನಾನು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗ್ತೀನಿ, ನಾನು ಮುಂದೆ ಯೂಟ್ಯೂಬಲ್ಲಿ ನಾನು ಕೂಡ ಫೇಮಸ್ ಆಗ್ತೀನಿ ಅಂತ ಆ ಥರ ನಿಮಗೆ ಇದ್ದಿರ್ಬೇಕು ಹೇಳ್ಬೇಕಾರೆ ಮೊದಲೇ. ಮತ್ತು ನೀವು ಈಗಲೇ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀರ, ವೀಡಿಯೋ ಮಾಡಿ ಬ್ಯಾಕೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅಂತ ಬಿಟ್ಬಿಡ್ತಾರೆ, ಅದಕ್ಕೆ ಅದನ್ನು ಮಾಡೋಕೆ ಹೋಗ್ಬಿಡಿ. ಹೇಳ್ಬೇಕಾ ನೀವು ಯೂಟ್ಯೂಬಲ್ಲಿ ನಿಮಗೆ ಮಾಡೋ ದಮ್ ಇದ್ದರೆ ನೀವು ಇಷ್ಟೇ ಯೂಟ್ಯೂಬಲ್ಲಿ ಬರ್ರಿ, ಇರಲಿಕ್ಕೆ ನೀವು ಯೂಟ್ಯೂಬಲ್ಲಿ ಏನು ಮಾಡ್ಕೋಬಿಡಿ, ಯೂಟ್ಯೂಬಲ್ಲಿ ನಿಜ ಲಾಗಿನ್ ಆಗ್ಬೋದು. ಇಷ್ಟೇ ನಾನು ಹೇಳಿದ್ದೀನಿ ಇವತ್ತು ನನ್ನ ಅನಿಸಿಕೆದಲ್ಲಿ, ನನ್ನ ಅನಿಸಿಕೆ ಹೇಳಿದ್ದೀನಿ ನಾನು. ನನ್ನ ವೀಡಿಯೋ ಕೂಡ ವ್ಯೂಸ್ ಬರಲ್ಲ, ನೀವು ಕೂಡ ನೋಡ್ತೀರಾ, ನೋಡಿಬೇಕ್ರೆ ಎಷ್ಟು 20-30 ವ್ಯೂಸ್ ಬಂದಿರುತ್ತೆ, ಅದ್ರ ಕೂಡ ನಾನು ಖುಷಿಯಾಗಿರ್ತೀನಿ. ನಿಮಗೋಸ್ಕರನೇ ವೀಡಿಯೋ ಮಾಡ್ತೀನಿ. ಮತ್ತು ನನ್ನ ರೂಮ್ ಇದೆ, ರೂಮ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತು ಇಷ್ಟೇ ಮುಗಿಸ್ತಾ ಇದ್ದೀನಿ. ಇವತ್ತು ಮುಗಿಸ್ಕೊತ್ತು ಮುಂಚೆ ಯಾಕಪ್ಪ ಬೆವರು, ಯಾಕೆಂದ್ರೆ ತುಂಬ ಸೆಕೆ. ಹೇಳ್ಬೇಕ್ರೆ ಫ್ಯಾನು ಕೂಡ ಕುಣಿಸಿಲ್ಲ, ಏನೂ ಇಲ್ಲ. ಹೇಳ್ಬೇಕಾದ್ರೆ ಒಂದು ಸಣ್ಣ ರೂಮು, ಹೇಳ್ಬೇಕ್ರೆ ಅದರಲ್ಲಿ ಹೇಳ್ಬೇಕ್ರೆ ಮುಂದೆ ನನಗೆ ಲೈಟ್ ಇಲ್ಲ ಇತ್ತು, ಅದಕ್ಕೋಸ್ಕರ ಮುಂದೆ ಬಲ್ಲಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಅಡ್ಜಸ್ಟ್ಮೆಂಟ್ ಪ್ಲೀಸ್ ನನ್ನ ಫಾಲೋವರ್ಸ್ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್. ಹಾಗೆ ನನ್ನ ರೂಮ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಕನ್ನಡದವರು ಇದ್ದರೆ ಅವ್ರು ಎಲ್ಲರಿಗೂ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಜೈ ಜೈ ಕರ್ನಾಟಕ.